ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಏಯ್ಟ್ ತಗೊಂಡಿದ್ದೀನಿ ನೀವು ಟೆನ್ ಬೇಕಾದರೂ ತೊಗೋಬೋದು ಸ್ಟಾರ್ಟಿಂಗಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಯಾಂಡಿಂಗ್ ಟೈಪ್ ಅಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ವೀಟ್ ಪೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ವೀಟ್ ಪೀಡ್ಸ್ ಬೇಡ ಅಂತ ಹೇಳಿದ್ರೆ ಎರಡು ಸೈನ್ ತಗೋಬೋದು ಈ ರೀತಿ ವೀಟ್ ಪೀಡ್ಸ್ ನ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲೇನೊಂದು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅದಕ್ಕೇನೆ ಪಫ್ ಡಿಸೈನ್ ನ ಮಾಡ್ಕೊಡೋದು ನೋಡಿ ಈ ತರ ಒಂದ್ಸಲ ದಾರನ ತಂದು ಇಲ್ಲಿ ಇಟ್ಕೊಂಡೆ ಇನ್ನೊಂದ್ಸಲ ಇದೇ ತರ ನಾಲ್ಕು ಇಲ್ಲಾಂದ್ರೆ ಐದು ಸಲ ನಾವು ಥ್ರೆಡ್ ನ ಈ ರೀತಿ ಪಾಸ್ ಮಾಡಿ ತಂದು ಮೇಲ್ಗಡೆ ಇಟ್ಕೋಬೇಕು ನಾಲ್ಕು ಇಲ್ಲಾಂದ್ರೆ ಐದು ಸಲ ನಾವು ಈ ರೀತಿಯಾಗಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಥ್ರೆಡ್ನ ತಂದು ಈ ರೀತಿಯಾಗಿ ಇಟ್ಕೋಬೇಕು ನೆಕ್ಸ್ಟು ಇದ್ರೊಳಗಡೆಯಿಂದ ಈ ಥ್ರೆಡ್ನ ಪಾಸ್ ಮಾಡ್ಕೋಬೇಕು ಈ ಕಡೆ ಇರೋ ಥ್ರೆಡ್ನ ಇದ್ರೊಳಗಡೆಯಿಂದ ನಾವು ಈ ರೀತಿ ಪಾಸ್ ಮಾಡಿ ತರಬೇಕಾಗುತ್ತೆ ನೋಡಿ ಈ ಥರ ಈಗ ಒಂದು ಸಲ ಲಾಕ್ ಮಾಡ್ಕೋಬೇಕು ಈ ಥರ ನಮಗೆ ಪಫ್ ಡಿಸೈನು ಫಾರ್ಮ್ ಆಗುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು ಈ ಥರ ಈಗ ಇಲ್ಲಿ ಒಂದು ಚೈನ್ನ ತಗೊಳ್ತಾ ಇದ್ದೀನಿ ಒಂದು ಚೈನ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಸ್ಟ್ರೈಟಾಗಿ ನೀರಲ್ಲಿ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಥ್ರೆಡ್ನ ಎಳ್ಕೊಂಡು ವೀಟ್ ಪೀಟ್ಸ್ನ ಇನ್ಸರ್ಟ್ ಮಾಡ್ಕೊಳೋದು ತುಂಬಾ ಈಸಿ ಆಗಿರುವಂತಹ ಡಿಸೈನ್ ಇದು ನೋಡಿ ಈ ತರ ಬೀಡ್ಸ್ ನ ನೀಡಲ್ ಒಳಗಡೆ ಇನ್ಸರ್ಟ್ ಮಾಡಿ ಎಲ್ಲಾ ಥ್ರೆಡ್ನ ಸೇರಿಸಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಇಲ್ಲಿ ಯಾವುದೇ ಥ್ರೆಡ್ ಕೂಡ ಬಿಡೋ ಆಗಿಲ್ಲ ಆರೇಳೆ ದಾರ ಏನಿರುತ್ತೆ ಎಲ್ಲ ಥ್ರೆಡ್ ಸೇರಿಸಿ ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಇಲ್ಲೇನು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅದಕ್ಕೆನೆ ಈ ರೀತಿ ನ ಒಳಗಡೆಯಿಂದ ಹೊರಗಡೆ ಒಂದು ನಾಲ್ಕು ಇಲ್ಲ ಅಂದರೆ ಐದು ಸಲ ನಾವು ಈ ರೀತಿಯಾಗಿ ತಂದು ಇಟ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಹಾಗೆ ಯಾವುದೇ ಥರ ಥ್ರೆಡ್ನ ಬಿಡಬಾರ್ದು ಎಲ್ಲ ಥ್ರೆಡ್ನೂ ಸೇರಿಸ್ಕೊಂಡು ನಾವು ನ ಮಾಡುವಂಥದ್ದು ನೋಡಿ ಈ ಥರ ಒಂದು ಸಲ ಆಯಿತು ಎರಡು ಸಲ ಮೂರು ಸಲ ನಾಲ್ಕು ಸಲ ಐದು ಸಲ ನೋಡಿ ಈ ಥರ ಇವಾಗ ಈ ರೀತಿ ಬ್ಯಾಕ್ ಸೈಡ್ ಇರೋ ಆರೆದ ಇದ್ರೊಳಗಡೆಯಿಂದ ಪಾಸ್ ಮಾಡಿಕೊಂಡು ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಡಿಸೈನು ಇದು ಸ್ವಲ್ಪ ಸ್ಟ್ರೈಟಾಗಿ ನಿಲ್ಬೇಕು ಈ ಥರ ಈಗ ಒಂದು ಚೈನ್ನ ತಗೊಳ್ತಾ ಇದ್ದೀನಿ ನೆಕ್ಸ್ಟು ಮತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ನೀವು ಡಿಸೈನ್ ಮಾಡ್ತಾ ಹೋಗಿ ಇದು ಕರೆಕ್ಟಾಗಿ ಬರುತ್ತೆ ಬೀಡ್ಸು ಇದೇನು ಎರಡು ಪಫ್ ಡಿಸೈನ್ ಮಾಡಿದ್ದೀನಲ್ವಾ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಡಿಸೈನ್ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡಿಕೊಂಡು ಎರಡು ಚೈನ್ ತಗೊಂಡು ಒಂದು ಡಬಲ್ ಕ್ರೋಶ ತಗೋಬೇಕು ಮತ್ತೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅಲ್ಲಿಂದ ಈ ತರ ಪಫ್ ಡಿಸೈನ್ ನ ತಗೋಬೇಕು ಐದು ಸಲ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ತಂದು ಒಂದು ಸಲ ಇಲ್ಲಿ ಲಾಕ್ ಮಾಡ್ಕೊಳ್ಳೋದು ಈ ಗ್ಯಾಪ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಚೈನ್ ಬರುತ್ತೆ ಚೈನ್ ಆದ್ಮೇಲೆ ಡಬಲ್ ತಗೊಂಡು ಈ ರೀತಿ ಪಫ್ ಡಿಸೈನ್ ಮಾಡ್ಕೊಳ್ಳೋದು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಡಿಸೈನ್ ಮಾಡ್ತಾ ಹೋಗೋದಷ್ಟೇ ನೋಡಿ ಬೇಸ್ ಲೈನ್ ಈ ರೀತಿಯಾಗಿ ಬರುತ್ತೆ ಲಾಸ್ಟ್ ಅಲ್ಲಿ ಈ ರೀತಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಇಲ್ಲ ಅಂದ್ರೆ ಎರಡು ಡಬಲ್ ಕ್ರೋಶನ ಈ ರೀತಿ ಸ್ಟ್ರೈಟ್ ಆಗಿ ತಗೋಬೇಕು ನಾವು ಡಿಸೈನ್ ಎಂಡ್ ಮಾಡಬೇಕಾದ್ರೆ ಈ ರೀತಿ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆ ಒಂದ್ ಮಾಡ್ಕೋಬೇಕು ಲಾಸ್ಟಲ್ಲಿ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಗಳನ್ನ ತಗೊಂಡು ಈ ರೀತಿ ಥ್ರೆಡ್ ನ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನೋಡಿ ನಿಮಗೇನಾದ್ರೂ ಇಷ್ಟೇ ಸಾಕು ಅಂತ ಹೇಳಿದ್ರೆ ಇದೇ ತರ ಕೂಡ ಮಾಡ್ಕೋಬೋದು ಡಿಸೈನ್ ನ ಬೇಸ್ ಲೈನ್ ತರ ಬರುತ್ತೆ ಇದು ಡಿಸೈನ್ ಇನ್ನೂ ಒಂದು ಸ್ಟೆಪ್ ಮಾಡ್ಬೇಕು ಅಂದ್ರೆ ಇನ್ನೂ ಒಂದು ಸ್ಟೆಪ್ ಕೂಡ ಹಾಕಿ ತೋರಿಸ್ತೀನಿ ನಿಮಗೇನಾದ್ರು ಈ ತರ ಹಾಕಿ ಸೆಂಟರ್ ಗ್ಯಾಪ್ ಅಲ್ಲಿ ಕುಚ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಡಬಲ್ ಕ್ರೋಶ ತಗೊಂಡು ನೀವು ಪಫ್ ಡಿಸೈನ್ ಮಾಡ್ತೀರಲ್ವಾ ಎರಡು ಡಬಲ್ ತಗೊಂಡು ಎರಡು ಚೈನ್ ತಗೋಬೇಕು ಆ ಗ್ಯಾಪ್ ಅಲ್ಲಿ ಕುಚ್ ಕಟ್ಕೋಬಹುದು ಮತ್ತೆ ಎರಡು ಚೈನ್ ಆದ್ಮೇಲೆ ಡಬಲ್ ಕ್ರೋಶನ ಎಕ್ಸ್ಟ್ರಾ ತಗೋಬೇಕು ಹಾಗೇನೆ ಮತ್ತೆ ಒಂದ್ ಚೈನ್ ನ ತಗೊಂಡು ಈ ರೀತಿ ಮತ್ತೆ ಪಫ್ ಡಿಸೈನ್ ನ ಮಾಡ್ಕೋಬಹುದು ಕುಚ್ ಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ಕುಚ್ಚು ಈ ಗ್ಯಾಪ್ ಅಲ್ಲಿ ಆಗಲ್ಲ ಇನ್ನೂ ಒಂದು ಮಾಡಬಹುದು ಅಂದ್ರೆ ಇಲ್ಲಿ ಪಫ್ ಡಿಸೈನ್ ಆದ್ಮೇಲೆ ಎರಡು ಇಲ್ಲ ಮೂರ್ ಚೈನ್ ಗ್ಯಾಪ್ ನ ತಗೊಂಡ್ರೆ ಆ ಗ್ಯಾಪ್ ಅಲ್ಲಿ ಕುಚ್ನ ಕಟ್ಕೋಬಹುದು ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಎರಡು ಡಬಲ್ ಕೋಶನ ತಗೊಂಡು ಸೆಂಟರ್ ಗ್ಯಾಪ್ ಅಲ್ಲಿ ಎರಡು ಚೈನ್ ತಗೊಂಡ್ರೆ ಅವಾಗ ಕೂಡ ಕುಚ್ನ ಕಟ್ಕೋಬಹುದು ನಾನಿಲ್ಲಿ ಇನ್ನೂ ಒಂದು ಸ್ಟೆಪ್ ನ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು ಥ್ರೆಡ್ ನ ತಗೊಂಡು ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಎರಡು ಚೈನ್ ಗ್ಯಾಪ್ ತಗೊಂಡಿರ್ತೀವಲ್ವಾ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಅಲ್ಲಿಗೆ ಹೋಗಿ ಸಲ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಚೈನ್ ಕ್ಯಾಪ್ ಅಲ್ಲಿ ಇವಾಗ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ವೀಟ್ ಪೀಟ್ಸ್ ಬ್ಯಾಕ್ ಸೈಡ್ ಎಳೆ ದಾರ ಇರುತ್ತೆ ನೋಡಿ ನೋಡಿ ಈ ಥರ ಸೂಜಿ ಮೇಲೆ ಸಲ ದಾರ ತಗೊಂಡು ವೀಟ್ ಪೀಟ್ಸ್ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಆರು ಚೈನ್ ಏನಿದೆ ಆರು ಆರೆಳೆ ದಾರ ಏನಿದೆ ಅದಕ್ಕೆ ನಾವು ಹಾಫ್ ಟೇಬಲ್ ಕ್ರೋಶನ ಮಾಡಿಕೊಳ್ಳೋದು ನೋಡಿ ಈ ಥರ ಮೂರು ಲೂಪ್ ಬರುತ್ತೆ ಮೂರು ಲೂಪಿಂದನೂ ಥ್ರೆಡ್ನ ಹೊರಗಡೆ ತಗೊಬರ್ಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ಆರೆಳೆ ದಾರಕ್ಕೆ ನಾವು ಈ ರೀತಿ ಹಾಫ್ ಟೇಬಲ್ ಕ್ರೋಶನ ಮಾಡ್ತಾ ಹೋಗ್ಬೇಕು ಫಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆರೆಳೆ ದಾರ ಮತ್ತೆ ಈಸಿ ಆಗುತ್ತೆ ಒಂದು ಹಾಫ್ ಟೇಬಲ್ ಕ್ರೋಶ ತಗೊಂಡಾದ್ಮೇಲೆ ಇಲ್ಲಿ ಒಂದು ನಾಲ್ಕರಿಂದ ಐದು ಆಫ್ ಡಬಲ್ ಕ್ರೋಶನ ನಾವು ಮಾಡ್ಕೋಬೋದು ನೋಡಿ ಈ ತರ ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯ್ತು ಡಿಸೈನ್ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಸೂಜಿ ಮೇಲೆ ಸಲ ದಾರ ತಗೊಳ್ಳೋದು ಮತ್ತೆ ಈ ಬೀಡ್ಸ್ ಬ್ಯಾಕ್ ಸೈಡ್ ಏನ ಆರೆಳೆ ದಾರ ಇರುತ್ತೆ ಅಲ್ವಾ ಅದಕ್ಕೆ ನಾವು ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಮೂರು ರೂಪಿಂದ ಥ್ರೆಡ್ ಹೊರಗಡೆ ಒರ್ಗಡೆ ತಗೊಬರ್ಬೇಕು ಇದೇ ಥರ ನಾವು ಒಂದು ನಾಲ್ಕು ಇಲ್ಲ ಐದು ಆಫ್ಟರ್ಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಇದಾದ್ಮೇಲೆ ಇಲ್ಲಿ ಒಂದು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು ಇದೇ ಥರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಡಿಸೈನು ಲಾಸ್ಟಲ್ಲಿ ಇಲ್ಲಿ ಒಂದು ಡಬಲ್ ಕ್ರೋಶ ತಗೊಂಡಿದ್ವಲ್ಲ ಎಂಡಿಗೆ ಅಲ್ಲಿಗೆ ಹೋಗಿ ಈ ಥರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಡಿಸೈನು ನೋಡಿ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಈಸಿಯಾಗಿ ಆಗ್ತಾ ಹೋಗ್ಬೋದು ಒಂದು ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಡಿಸೈನು ಒಂದು ಬಾರ್ಡರ್ ಡಿಸೈನ್ ತರ ಕಾಣಿಸುತ್ತೆ ಹಾಗೆ ಈಸಿಯಾಗಿ ಆಗ್ತಾ ಹೋಗ್ಬೋದು ಎರಡೇ ಡಿಸೈನ್ ಎರಡೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ Thank you friends, thanks for watching, thank you.